हलो स्टूडेंट्स बिजनेस टैक्सेशन नमगे सेकंड यूनिट अल्ली ओके ना टैक्स अंडर ई एनवायरनमेंट अनो ओन चैप्टर इधर अल्ली नमगे एरड कॉन्सेप्ट बरुत्ते वंदु टीडीएस हेंग माडोदु एरडनेदु अडवांस टैक्सेस न हेंग याव रीति कोडोदु वंदु टीडीएस टीडीएस अंद्रे एनु टैक्स डिडक्टेड एट सोर्स ಅಂದ್ರೆ ನಿಮ್ಗೆ ಬರ್ತಕ್ಕಂತ ಇನ್ಕಮ್ ಅಲ್ಲಿ ಟ್ಯಾಕ್ಸ್ ಅನ್ನ ಮೈನಸ್ ಮಾಡ್ಕೊಂಡು ಕೊಡ್ತಕ್ಕಂಥದ್ದನ್ನ ಟಿಡಿಎಸ್ ಅಂತ ಹೇಳ್ತೀವಿ. ಟಿಡಿಎಸ್ ಅಂದ್ರೆ ಯಾರು? ಸೇ ಎ ಪರ್ಸನ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ಪೇಮೆಂಟ್ ಆಫ್ ಎನಿ ಆಫ್ ಯುವರ್ ಇನ್ಕಮ್. ಎ ಪರ್ಸನ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ಪೇಮೆಂಟ್ ಆಫ್ ಯುವರ್ ಇನ್ಕಮ್ ಆರ್ ಅಟ್ ದ ಟೈಮ್ ಆಫ್ ಡಿಸ್ಪರ್ಸ್ಮೆಂಟ್ ಆಫ್ ಯುವರ್ ಇನ್ಕಮ್ is responsible to deduct the taxes, income tax, from the income which you have earned. Andre, neevu earn madirthakanta income alli, okay na, yaradre aa income na nimage kodbeku anta ankondidare, avaru tax anna idkondu minus maadkondu ulidiro amount anna kottirtare. Okay na, adu avara responsibility agirutte. Aa idkondirthakanta tax amount anna, okay na, ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ, ಪೇಮೆಂಟ್ ಮಾಡಬೇಕಾಗುತ್ತೆ. ಸರ್, ಯಾವ್ಯಾವ ರೇಟ್ ಅಲ್ಲಿ ಮಾಡಬೇಕಾಗುತ್ತೆ? ನಾವು ಆಲ್ರೆಡಿ ಎಷ್ಟೊಂದು ವಿಚಾರಗಳು ಕಲ್ತ್ಕೊಂಡಿದ್ದೀವಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ಕರೆಕ್ಟ್ ಅಲ್ವೋ? ಈಗ ವಿನ್ನಿಂಗ್ ಫ್ರಮ್ ಲಾಟ್ರೀಸ್, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಅಂತ ಏನಾದರೂ ಇದ್ರೆ 10,000 ರೂಪಾಯಿಗಿಂತಲೂ ಮೇಲ್ಪಟ್ಟಿರ್ತಕ್ಕಂಥ ಇನ್ಕಮ್ ಮಾತ್ರ ಟ್ಯಾಕ್ಸ್ ಇಟ್ಕೊಳ್ತಾರೆ. ಎಷ್ಟು ಪರ್ಸೆಂಟ್ ಇಟ್ಕೊಳ್ತಾರೆ? 30% ಇಟ್ಕೊಳ್ತಾರೆ. ಹೌದಾ? ಯಾವ್ದಾದ್ರು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಥವಾ ಇಂಟ್ರೆಸ್ಟ್ ಆನ್ ಯಾವ್ದಾದ್ರು ಬಾಂಡ್ಸ್ ಈ ತರದ ಸೆಕ್ಯೂರಿಟೀಸ್ ಆಗಿದ್ರೆ ಅದರಲ್ಲಿ 10% ಟ್ಯಾಕ್ಸ್ ಇಟ್ಕೊಳ್ತಾರೆ. ಕರೆಕ್ಟ್ ಇಲ್ವೋ? ಆತರ ಕೆಲವು ಇನ್ಕಮ್ಸ್ ಮೇಲೆ ಓಕೆನಾ ಒಂದು ಅಷ್ಟಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಐ ಮೀನ್ ಟ್ಯಾಕ್ಸಸ್ ಅನ್ನ ಇಟ್ಕೊಂಡು ಕೊಡೋದನ್ನ ನಾವು ಟಿಡಿಎಸ್ ಅಂತ ಕರೀತೀವಿ. ಏನಂತ ಹೇಳ್ತೀವಿ? ಟಿಡಿಎಸ್ ಅಂತ ಹೇಳ್ತೀವಿ. ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಹೇಳ್ತೀವಿ. ಈಗ ನನ್ನ ಹತ್ರ ಒಂದು ಕ್ವಶನ್ ಇದೆ. ಈ ಕ್ವಶನ್ ನ ನಾವು ಆದಷ್ಟು ನಿಧಾನಕ್ಕೆ ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಓಕೆನಾ? ಈಗ ನಾನು ಯಾವ್ಯಾವ ಇನ್ಕಮ್ಸ್ ಇದೆ, ಯಾವ ರೀತಿ ಟಿಡಿಎಸ್ ಮಾಡ್ತಕ್ಕಂಥದ್ದು ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ಈ ಕ್ವಶನ್ ನ ಫಸ್ಟ್ ಬರ್ಕೊಳ್ಳಿ. ಈಗ ಈ ಕ್ವಶನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಮಿಸ್ಟರ್ ಚಂದ್ರು, ಎನ್ ಎಂಪ್ಲಾಯಿ ಆಫ್ MTB ಕಂಪನಿ ಲಿಮಿಟೆಡ್, receives the following during the financial year 1920. Income from salary after standard deduction 12 lakhs. His annual contribution to RPF is 30,000 rupees. He paid life insurance premium of rupees. Own life is 15,000 rupees. He has participated in the unit linked insurance plan 1971 and he pays 5,000 rupees. Compute his total income from salary liable for deduction at the tax at source and amount tax deducted at source ಅಂತ ಕೇಳಿದ್ದಾರೆ. ಇವನಿಗೆ ಎಷ್ಟೆಷ್ಟು ಇನ್ಕಮ್ ಇದೆ, ಯಾವ ರೀತಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಹಾಗೆ ಎಷ್ಟೆಷ್ಟು ಟ್ಯಾಕ್ಸ್ ಅನ್ನ ಮೈನಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಈಗ ಅದನ್ನ ನೋಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಪ್ರೊಫಾರ್ಮಾ ಪ್ರಕಾರ ಹೋಗ್ಬೇಕಾಗುತ್ತೆ. ಓಕೆನಾ? ಫಸ್ಟ್ ಕಂಪ್ಯೂಟೇಷನ್ ಆಫ್ ಏನಿದು ಟೋಟಲ್ ಇನ್ಕಮ್, ಏನಿದು ಟೋಟಲ್ ಇನ್ಕಮ್, ಇದರಲ್ಲಿ ಫಸ್ಟ್ ನಮ್ ಬೇಕಾಗಿರೋದು ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಇದು ಆಲ್ರೆಡಿ ಅವನು ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದಾನೆ. ಎಷ್ಟು ಬಂದಿದೆಯಪ್ಪ ಅಂದ್ರೆ 12 lakh ರುಪೀಸ್ ಬಂದಿದೆ. ಈ ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ನಾವು ಬೇರೆ ಇನ್ಕಮ್ಸ್ ಇದ್ದಿದ್ರೆ ಅದನ್ನು ಬರೀತಾ ಇದ್ವಿ, ಆದ್ರೆ ಬರೀ ಇನ್ಕಮ್ ಫ್ರಮ್ ಸ್ಯಾಲರಿ ಇರೋದ್ರಿಂದ 12 lakhs ಅಂತ ಬರೀತಾ ಇದ್ವಿ. ಇದರಲ್ಲಿ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ನ ಮಾಡಬೇಕಾಗುತ್ತೆ. 80C ನಲ್ಲಿ ಏನೇನ್ ಬರುತ್ತೆ ಅಂತ ಹೇಳಿದ್ರೆ, ಮೊದಲನೇದು ಅವನು ಕಾಂಟ್ರಿಬ್ಯೂಷನ್ RPF ಮಾಡಿದ್ದಾನೆ. ಕರೆಕ್ಟಾ? ಓನ್ ಕಾಂಟ್ರಿಬ್ಯೂಷನ್ ಟು RPF ಎಷ್ಟು ಮಾಡಿದ್ದಾನೆ ಹೇಳಿ? 30,000 ಮಾಡಿದ್ದಾನೆ. ಹಾಗೆ ಇನ್ನೇನ್ ಮಾಡಿದ್ದಾನೆ, ಒಂದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ನ ಕಟ್ಟಿದ್ದಾನೆ, ಪಾಲಿಸಿ ತಗೊಂಡು LIC ಪ್ರೀಮಿಯಂ ಕಟ್ಟಿದ್ದಾನೆ. ಎಷ್ಟು ಕಟ್ಟಿದ್ದಾನೆ? 15,000 ಕಟ್ಟಿದ್ದಾನೆ. ಇನ್ನೇನ್ ಕಟ್ಟಿದ್ದಾನೆ?
ಅವನು ಪಾರ್ಟಿಸಿಪೇಟೆಡ್ ಇನ್ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಯು ಎಲ್ ಐ ಪಿ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಯು ಎಲ್ ಐ ಪಿ ಅದಕ್ಕೆ ಎಷ್ಟು ಕಟ್ಟಿದ್ದಾನೆ 5000 ರೂಪಾಯಿ ಕಟ್ಟಿದ್ದಾನೆ ಅಲ್ಲಿಗೆ ಒಟ್ಟು ಎಷ್ಟು ಆಯ್ತಪ್ಪ ಅಂದ್ರೆ 50000 ರೂಪಾಯಿನ ನಾವು ಡಿಡಕ್ಷನ್ ಆಗಿ ಕೊಡಬಹುದು ಆದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ ಎಟಿಸಿ ನಲ್ಲಿ 2 ಲಕ್ಷ ರೂಪಾಯಿ ವರೆಗೂ ಇದೆ ಕರೆಕ್ಟಾ 2 ಲಕ್ಷ ರೂಪಾಯಿಗಿಂತಲೂ ಕಡಿಮೆ ಇರೋದ್ರಿಂದ 50000 ನಾವು 50000 ಮೈನಸ್ ಮಾಡಿದ್ರೆ 11,50,000 ರೂಪೀಸ್ ನ ನಾವು ಏನಂತ ಕರೆಯೋಣ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರೆಯೋಣ ಓಕೆನಾ ಈಗ ನೀವು ಒಂದು ಕಂಪನಿನಲ್ಲಿ ಓಕೆನಾ ಕೆಲಸ ಮಾಡ್ತಾ ಇದ್ದೀರಾ 12 ಲಕ್ಷ ಸ್ಯಾಲರಿ ಬಂದಿದೆ ಇಷ್ಟೆಲ್ಲ ನೀವು ಕಾಂಟ್ರಿಬ್ಯೂಷನ್ ಮಾಡಿದಿರ ಎಟಿಸಿ ನಲ್ಲಿ ಡಿಡಕ್ಷನ್ ಬಂದಿದೆ ನೀವು ಯಾವ ಅಮೌಂಟ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕು 11,50,000 ಮೇಲೆ ಟ್ಯಾಕ್ಸ್ ಕಟ್ಟಬೇಕು ಕರೆಕ್ಟಾ ಈಗ ನಾವು ಏನ್ ಮಾಡ್ತೀವಿ ಎರಡನೇ ಸ್ಟೆಪ್ ಅಲ್ಲಿ ಅಂದ್ರೆ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಮಾಡ ಈ ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕಾದ್ರೆ ಓಕೆನಾ ಫಸ್ಟ್ ಸ್ಲ್ಯಾಬ್ ಅಲ್ಲಿ ಮಾಡಬೇಕಾಗುತ್ತೆ ಯಾಕೆಂದ್ರೆ ಇವನು ಇಂಡಿವಿಜುವಲ್ ಸ್ಲ್ಯಾಬ್ ಮತ್ತೆ ಡಿಫರೆನ್ಸ್ ಅಮೌಂಟ್ ರೇಟ್ ಆಫ್ ಟ್ಯಾಕ್ಸ್ ಓಕೆನಾ ನೆಕ್ಸ್ಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಮಾಡ ಇದು ಎಲ್ಲಾ ಪ್ರಾಬ್ಲಮ್ಗೂ ದಯವಿಟ್ಟು ನೀವು ಹೀಗೆ ಮಾಡಿ ಅರ್ಥ ಆಗ್ತಿದ್ಯಾ ನಮ್ಮ ಹತ್ರ ಒಟ್ಟು ಎಷ್ಟು ಸ್ಲ್ಯಾಬ್ ಇದೆಯಪ್ಪ ಅಂದ್ರೆ 4 ಸ್ಲ್ಯಾಬ್ ಇದೆ ಓಕೆನಾ ಎಷ್ಟು ಸ್ಲ್ಯಾಬ್ ಇದೆ 4 ಸ್ಲ್ಯಾಬ್ ಇದೆ ಹೆಂಗ್ ಮಾಡೋದು ನೋಡಿ ನಮ್ಮ ಹತ್ರ ಟೋಟಲ್ ಇನ್ಕಮ್ ಹೌದಾ ಟ್ಯಾಕ್ಸಬಲ್ ಇನ್ಕಮ್ 11,50,000 ರೂಪೀಸ್ ಇದೆ ಕರೆಕ್ಟಾ ನಿಮಗೆ ಫಸ್ಟ್ ಸ್ಲ್ಯಾಬ್ ಅಲ್ಲಿ ಓಕೆನಾ ಅಪ್ ಟು 2,50,000 ರೂಪೀಸ್ ಗೆ 1 ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಬರೋದಿಲ್ಲ ಕರೆಕ್ಟಾ ಹಾಗಾದ್ರೆ ಈ 11,50,000 2,50,000 ರೂಪೀಸ್ ನ ಮೈನಸ್ ಮಾಡಿದ್ರೆ ಇನ್ನೆಷ್ಟು ಬರುತ್ತೆ 9 ಲ್ಯಾಕ್ಸ್ ಬರ್ತಾ ಇದೆ ಕರೆಕ್ಟಾ ಎರಡನೇ ಸ್ಲ್ಯಾಬ್ ನಲ್ಲಿ ಓಕೆನಾ 2,50,000 ರೂಪೀಸ್ ಇಂದ 5 ಲ್ಯಾಕ್ ರೂಪೀಸ್ ಡಿಫರೆನ್ಸ್ ಎಷ್ಟು ಬರ್ತಾ ಇದೆಯಪ್ಪ 2.5 ಲಕ್ಷ ರೂಪಾಯಿ ಬರ್ತಾ ಇದೆ ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಮಾಡ್ತೀವಿ 5% ಮಾಡ್ತೀವಿ ಅಲ್ಲಿಗೆ 2.5 ಲಕ್ಷ ರೂಪಾಯಿ ಮೇಲೆ 5% ಎಷ್ಟು ಬರುತ್ತೆ 12,500 ರೂಪೀಸ್ ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ ಇನ್ನ ಎಷ್ಟು ಬ್ಯಾಲೆನ್ಸ್ ಉಳಿಯುತ್ತೆ 5,50,000 ರೂಪೀಸ್ ಉಳಿಯುತ್ತೆ ಕರೆಕ್ಟಾ 6,50,000 ಉಳಿಯುತ್ತೆ ಮೂರನೇ ಸ್ಲ್ಯಾಬ್ ಅಲ್ಲಿ 5 ಲ್ಯಾಕ್ಸ್ ಇಂದ ಓಕೆನಾ 10 ಲ್ಯಾಕ್ಸ್ ವರೆಗೂ ಡಿಫರೆನ್ಸ್ ಎಷ್ಟು ಬರ್ತಪ್ಪ ಡಿಫರೆನ್ಸ್ 5 ಲ್ಯಾಕ್ಸ್ ಬರ್ತಾ ಇದೆ ಇದರ ಮೇಲೆ ನಾವು 20% ಟ್ಯಾಕ್ಸ್ ಕೊಡ್ತೀವಿ 20% ಎಷ್ಟು ಬರುತ್ತೆ 1 ಲ್ಯಾಕ್ ರುಪೀಸ್ ಬರುತ್ತೆ ಓಕೆನಾ ಹಾಗಾದ್ರೆ ಈ 6 ಲ್ಯಾಕ್ಸ್ ನ ಮೈನಸ್ ಮಾಡಿದ್ರೆ ಇನ್ನು ಉಳಿದಿರೋದು ಎಷ್ಟು ಬರುತ್ತೆ ಸೊ ಹಾಗಾದ್ರೆ 4ನೇ ಸ್ಲ್ಯಾಬ್ 10 ಲ್ಯಾಕ್ಸ್ ಗಿಂತಲೂ ಜಾಸ್ತಿ ಇದ್ರೆ ಓಕೆನಾ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀವಿ 30% ಹಾಕ್ತೀವಿ ಹಾಗಾದ್ರೆ 1.5 ಲಕ್ಷದ ಮೇಲೆ 30% 45,000 ರೂಪಾಯಿ ಆಯ್ತು ಕರೆಕ್ಟಾ ಹಾಗಾದ್ರೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬರ್ತಾ ಇದೆ 1,57,500 ರೂಪಾಯಿ ಬರ್ತಾ ಇದೆ ಕರೆಕ್ಟಾ ಈಗ ನಾವು ಅವನು ಕೇಳಿರೋ ಕ್ವಶನ್ ಗೆ ಆನ್ಸರ್ ಮಾಡ ಮಂತ್ಲಿ ಟಿಡಿಎಸ್ ಅಂದ್ರೆ ನೀವು 11,50,000 ರೂಪಾಯಿ ಸ್ಯಾಲರಿ ಇನ್ಕಮ್ ತಗೊಂಡ್ರೆ ನೀವು ವರ್ಷಕ್ಕೆ 1,57,500 ರೂಪಾಯಿ ಅಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಗವರ್ಮೆಂಟ್ ಗೆ ನಿಮ್ಮ ಕಂಪನಿಯವರು ನಿಮ್ಮ ಸ್ಯಾಲರಿನಲ್ಲಿ ಒಂದೇ ಸಾರಿ 1,57,500 ರೂಪಾಯಿ ಇಟ್ಕೊಳ್ಳಲ್ಲ ಅದಕ್ಕೆ ಅವ್ರೇನ್ ಮಾಡ್ತಾರೆ 1,57,500 ರೂಪಾಯಿನಲ್ಲಿ 12 ತಿಂಗಳು ಡಿವೈಡ್ ಮಾಡಿದ್ರೆ ಒಂದು ತಿಂಗಳಿಗೆ ಎಷ್ಟು ಬರುತ್ತಪ್ಪ ಅಂದ್ರೆ ಓ ಇದಿದೆ ಒಂದು ನಿಮಿಷ ಇಲ್ಲಿ 4% ಸೆಸ್ ಆಗಿ 4% ಸೆಸ್ ಆಗಿ 1,57,500 ಮೇಲೆ 6,300 ಬರುತ್ತೆ ಅಲ್ಲಿಗೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಾಯ್ತು 1,63,800 ಆಗುತ್ತೆ ಈಗ ಹೇಳಿ ಒಂದ್ ತಿಂಗಳಿಗೆ ಎಷ್ಟು ಬರುತ್ತೆ 13,000
प्रति तिंगलु निम्म सैलरी नल्लि ओकेना 13,650 अष्टु निम्म कंपनी अवरु टीडीएस माडि टैक्स न डिडक्ट माड्कोंडु उळिदिद्दन्न कोड्तारे ओकेना इदु टीडीएस